ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ನಮ್ಮ ಸರ್ಕಾರ ಬಂದು ಇವತ್ತಿಗೆ ಒಂದು ವರ್ಷ ತುಂಬಿದೆ. 2023 ಮೇ 20ನೇ ತಾರೀಕು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾವು ಒಂದು ವರ್ಷದ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಆಗ್ಲಿಲ್ಲ. ಆದರೆ ಶ್ರೀಧರ್ ಅವರು ನನ್ನನ್ನ ಭೇಟಿ ಮಾಡಿ, ನಿಮ್ಮ ಸರ್ಕಾರಕ್ಕೆ ಒಂದು ವರ್ಷ ತುಂಬುತ್ತಾ ಇದೆ, ಪ್ರೆಸ್ ಕ್ಲಬ್ ನಲ್ಲಿ ಮಾಧ್ಯಮದವರನ್ನ ಭೇಟಿ ಮಾಡಲಿಕ್ಕೆ ಇದೊಂದು ಅವಕಾಶ, ನೀವು ಬರಬೇಕು ಅಂತ ಹೇಳಿ ಆಗ್ತದ. ಹಾಗಾಗಿ ಇವತ್ತು ನಾನು ಪ್ರೆಸ್ ಕ್ಲಬ್ ಬಂದು ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ 7 ಕೋಟಿ ಜನ ನಮಗೆ ಆಶೀರ್ವಾದವನ್ನು ಮಾಡಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಚುನಾವಣಾ ಪೂರ್ವದಲ್ಲಿ 2023 ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದೆವು. ಅದರ ಜೊತೆಗೆ 5 ಪ್ರಮುಖ ವಾಗ್ದಾನಗಳನ್ನು ಕೂಡ ಜನರಿಗೆ ಮಾಡಿದ್ದೆ. ಆ 5 ವಾಗ್ದಾನಗಳನ್ನ 5 ಗ್ಯಾರಂಟಿಗಳು ಅಂತ ಹೇಳಿ ನಾವು ಕರೆದೇವೆ. 5 ಗ್ಯಾರಂಟಿಗಳು ಅಂತ ಕರೆದು